Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಈ ಸುಂದರವಾದ ರಾತ್ರಿ ಅನುಗ್ರಹದ ರಾತ್ರಿ, ಈ ಸುಂದರವಾದ ರಾತ್ರಿ ಅಭಿಷೇಕದ ರಾತ್ರಿ. ಶಿಲುಬೆಯಲ್ಲಿ ನಿನಗಾಗಿ ಮೂರು ಮೊಳೆಗಳಲ್ಲಿ ನೇತಾಡುವಂತಹ ಪ್ರಭು ಯೇಸುವನ್ನ ಆರಾಧಿಸಿ ಸಮರ್ಪಿಸುವಂತಹ ರಾತ್ರಿ. ಯೇಸುವೇ ಎಂದು ನೀನು ಕೂಗಿ ಕರೆಯುವಾಗ ಆ ಮೂರು ಮೊಳೆಗಳಿಂದ ಇಳಿದು ನಿನ್ನಲ್ಲಿಗೆ ಬರುವಂತಹ ಒಂದು ರಾತ್ರಿ, ಆ ಯೇಸುವನ್ನ ಕರೆಯುವ ಸಮಯ, ಪ್ರಭು ಯೇಸುವನ್ನು ನೀನು ಆರಾಧಿಸುವ ಸಮಯ. ನಿನ್ನ ಯೇಸು ನಿನ್ನ ದನಿಗೆ ಕಿವಿಗೊಳ್ಳುವಂತಹ ಸಮಯ, ನಿನ್ನ ಯೇಸು ನಿನ್ನನ್ನು ಸಂಧಿಸುವಂತಹ ಸಮಯ. ಮಲಗಲು ಹೋಗುವ ಮುನ್ನ ಇಗೋ ನಿನ್ನ ಯೇಸುವನ್ನು ದೃಷ್ಟಿಸಿ ನೋಡುತ್ತಾ ಸದಮಲ ಸ್ವಾಮಿಯ ಪುಣ್ಯ ಪಾದ ಚರಣಗಳಲ್ಲಿ ಕೃಪೆಯನ್ನು ಪಡೆಯುವಂತಹ ಸಮಯ. ಆ ಯೇಸುವಿಗೆ ನನ್ನನ್ನು ಸಮರ್ಪಿಸಿಕೊಳ್ಳೋಣ. ಆ ಯೇಸುವಿಗೆ ಸಮರ್ಪಿಸುತ್ತಾ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಆ ಪ್ರಭುವನ್ನು ಆರಾಧಿಸೋಣ, ಆರಾಧಿಸೋಣ. ಆ ದೇವರ ಪ್ರೀತಿ ಮಹೋನ್ನತವಾದ ಪ್ರೀತಿ, ಆ ದೇವರ ಪ್ರೀತಿ ಅತಿಶಯವಾದ ಪ್ರೀತಿ. ಹೌದು, ತನ್ನ ವಾಗ್ದಾನಗಳನ್ನು ನೆನಪಿನಲ್ಲಿಡುವಂತಹ ಪ್ರೀತಿ. ಆತನು ಮಾಡಿದ ವಾಗ್ದಾನಗಳನ್ನು ಎಂದಿಗೂ ಆತನು ಮರೆಯುವುದಿಲ್ಲ. ಆ ಪ್ರಭುವನ್ನು ಆರಾಧಿಸಲು ನಿನ್ನ ಹೃದಯವನ್ನು ತೆರೆಯುವ ನನ್ನ ಸಹೋದರ ಸಹೋದರಿ, ನಿನ್ನ ಹೃದಯವನ್ನು ತೆರೆದು ಆ ಪ್ರಭುವನ್ನ ನೀ ಗುಣಗಾನ ಮಾಡುವೆಯ. ಸಜೀವ ವಾಕ್ಯ ಕೇಳಲು ಆನಂದ, ದೇವರ ವಾಕ್ಯ ಸಜೀವ ವಾಕ್ಯ ಕೇಳಲು ಆನಂದ, ರೋಗಿಗೆ ಸೌಖ್ಯವ ನೀಡುವ ವಾಕ್ಯ ಸ್ವರ್ಗದ ಸಂದೇಶ, ರೋಗಿಗೆ ಸೌಖ್ಯವ ನೀಡುವ ವಾಕ್ಯ ಸ್ವರ್ಗದ ಸಂದೇಶ. Alleluia, 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 Alleluia. ಕತ್ತನೆ ಲೋಕಕ್ಕೆ ಬೆಳಕಾಗಿ ಬಂದ ಯೇಸುವೆ ನೀವೆನ್ನ ಉದ್ಧಾರಕ, ಕತ್ತನೆ ಲೋಕಕ್ಕೆ ಬೆಳಕಾಗಿ ಬಂದ
ಯೇಸುವೆ ನೀವೆನ್ನ ಉದ್ಧಾರಕ ನಿನ್ನ ಜಯ ಘೋಷ ಮಾಡಿ ಆರಾಧಿಪೆ ನಿನ್ನ ಜಯ ಘೋಷ ಮಾಡಿ ಆರಾಧಿಪೆ ಕರುಣಿಸುವ ಕರ್ತರೇ ಕರುಣಿಸುವ ದೇವರೇ ಎಂದೆಂದು ನಾನಿನ್ನ ಹಾಡುವೆನು ಎಂದೆಂದು ನಾನಿನ್ನ ಭಜಿಸುವೆನು Alleluia, 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 ಸಂಪೂರ್ಣನು ನೀನು ಸರ್ವಶಕ್ತ ಸಂಪೂರ್ಣನು ನೀನು ಸರ್ವಶಕ್ತ ಜೀವರಾಶಿಯ ಒಡೆಯ ನೀನು ಜೀವರಾಶಿಯ ಒಡೆಯ ನೀನು ನನ್ನ ಮನದಲ್ಲಿ ನೀನೇ ನನ್ನ ದೈವವು ನನ್ನ ಮನದಲ್ಲಿ ನೀನೇ ನನ್ನ ದೈವವು ನೀನು ಇಲ್ಲದೆ ನಾನು ಹೇಗೆ ಜೀವಿಸಲಿ ನನ್ನ ನೀನು ಇಲ್ಲದೆ ನಾನು ಹೇಗೆ ಜೀವಿಸಲಿ ನನ್ನ ಯೇಸುವೆ ಅಲ್ಲೆಲೂಯಾ 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 Hallelujah.
ದೇವರ ವಾಕ್ಯ ಸಜೀವ ವಾಕ್ಯ ಕೇಳಲು ಆನಂದ, ರೋಗಿಗೆ ಸೊಕ್ಕಿರುವ ವಾಕ್ಯ,
ನಾವು ಕಂಡ ಕನಸುಗಳೆಲ್ಲವೂ ನನಸಾಗಿಲ್ಲ. ಇದು ನಿರಾಶೆಯಲ್ಲಿರುವವರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ನಿರಾಶೆಯಿಂದಿರುವಂತಹ ಈ ಲೋಕದ ಎಷ್ಟೋ ಜನ ಮಕ್ಕಳು ಜೀವಿತದಲ್ಲಿ ಕನಸನ್ನ ಕಂಡು 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 ಯಾವುದೂ ಸಹ ನೆರವೇರದೆ ಬಾಳಿನಲ್ಲಿ ಸೋತು ಹೋಗಿರುವವರು ಈ ಲೋಕದಲ್ಲಿದ್ದಾರೆ. ದೇವರು ನನ್ನ ಜೀವಿತದಲ್ಲಿ ಏನಾದರೂ ಒಂದು ಮಹತ್ ಕಾರ್ಯವನ್ನು ಮಾಡಬಲ್ಲನಾ ಎಂಬುದಾಗಿ ಪ್ರಭುವಿನಲ್ಲಿ ಮೊರೆ ಇಡುತ್ತಾ ಇದ್ದಾರೆ. ನಿರಾಶೆ, ಕುಟುಂಬದಲ್ಲಿ ಇಂದುವರೆಗೂ ಸಮಾಧಾನವನ್ನು ಕಾಣದ ನಿರಾಶೆ, ಕುಟುಂಬದಲ್ಲಿ ಇದುವರೆಗೂ ತನ್ನ ಗಂಡನ ಪ್ರೀತಿಯನ್ನು ಕಾಣದ ನಿರಾಶೆ, ಕುಟುಂಬದಲ್ಲಿ ಇದುವರೆಗೂ ತನ್ನ ಹೆಂಡತಿಯಲ್ಲಿ ನಿರಾಶೆಯನ್ನು ಕಂಡಂತಹ ಜೀವನ, ಮದುವೆಯಾಗುವಾಗ ಸಂತೋಷ, ಅಯ್ಯೋ ನನ್ನ ಮದುವೆ ಆಗುವಾಗ ನನ್ನ ಗಂಡನ ಪ್ರೀತಿ, ನನ್ನ ಗಂಡನ ಆಲಂಗನ, ನನ್ನ ಗಂಡನ ಆ ಸಂತೋಷ ಎಷ್ಟು ಮನೋಹರ ಎಂದು ವಿವಾಹಕ್ಕೆ ಮುಂಚಿತವಾಗಿ ಕನಸುಗಳನ್ನು ಕಂಡು ಕಂಡು ವಿವಾಹವಾದ ಬಳಿಕ ಎಲ್ಲವೂ ನಿರಾಶೆ. ಅಂದಿನಿಂದ ಇಂದಿನವರೆಗೂ ನಿರಾಶೆಯ ಜೀವಿತದಲ್ಲೇ ಇರುವಂತಹ ಎಷ್ಟೋ ಜನ ಪತ್ನಿಯರು ಅವರೆಲ್ಲರನ್ನ ಸಮರ್ಪಿಸುವ ಹಾಗೆ ವಿವಾಹವಾಗುವುದಕ್ಕೆ ಮುಂಚಿತವಾಗಿ ತನ್ನ ಬಾಳ ಸಂಗಾತಿಯಾದ ಪತ್ನಿಯನ್ನ ಕುರಿತು ಕನಸುಗಳು, ಯೋ ನನ್ನ ವಿವಾಹವಾಗುತ್ತಾ ಇದ್ದೇನೆ, ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುತ್ತಾಳೆ, ಇನ್ನು ಅವಳೊಂದಿಗೆ ನಾನು ಸಂತೋಷವಾಗಿರಬಹುದು, ಅವಳು ಎಂದಿಗೂ ನನ್ನ ಜೊತೆಯಲ್ಲಿ ಇರುತ್ತಾಳೆ, ಅವಳು ನನ್ನ ತಾಯಿಯಾಗಿ ಇರುತ್ತಾಳೆ, ಅವಳು ನನ್ನ ತಾಯಿಯಂತೆ ಪೋಷಿಸುತ್ತಾಳೆ ಎಂಬ ಆಶೆಯಿಂದ ವಿವಾಹವಾಗಿ ಜೀವಿತದಲ್ಲಿ ವಿವಾಹವಾದ ಸ್ವಲ್ಪ ಕಾಲಗಳು ಕಳೆಯುವಾಗಲೇ ತಾಯಿಯ ಸ್ಥಾನವನ್ನು ಅಲಂಕರಿಸಿಕೊಳ್ಳುವ ಹೆಂಡತಿ ನಾಯಿಯ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾಳೆ. ಬರೇ ಕೂಗಾಟ, ಕಿರಿಚಾಟ, ಗದ್ದಲಗಳು ಅವಳ ಬಾಯಿಯಿಂದ. ಗಂಡನನ್ನು ಅವಮಾನಿಸುತ್ತ, ಗಂಡನನ್ನು ಕಾಲು ಕೆರೆಯುತ್ತ, ತನ್ನ ಸ್ವಾರ್ಥತೆಯಲ್ಲಿ ತನ್ನ ಗಂಡನು ತನ್ನ ಕಾಲಿನ ಕೆಳಗೆ ಬರಬೇಕೆಂದು ತನ್ನ ಗಂಡನ ಮೇಲೆ ದಬ್ಬಾಳಿಕೆ ಮಾಡುವ ಹೆಂಡತಿ, ನಿರಾಶೆಯ ಗಂಡ, ಅಯ್ಯೋ ನನ್ನ ಜೀವಿತ ಹೀಗೆ ಆಗಿ ಹೋಯ್ತಲ್ಲ, ಅಯ್ಯೋ ನನ್ನ ಹೆಂಡತಿ ಹೀಗೆ ಮಾಡಿಬಿಟ್ಟಿಡಲ್ಲ ಎಂಬುದಾಗಿ ಕುಡುಕನಾಗಿ ಹೋಗುತ್ತಾನೆ. ತನ್ನ ಗಂಡನಲ್ಲಿ ಹೆಂಡತಿಯಲ್ಲಿ ಪ್ರೀತಿ ಸಿಕ್ಕದ ಕಾರಣ ಪರಪ್ರೀತಿಯ ಹಿಂದೆ ಓಡಿ ಹೋಗುತ್ತಾನೆ, ವ್ಯಭಿಚಾರಗೈಯುತ್ತಾನೆ, ಹುಚ್ಚನಾಗಿ ಅಲಿಯುತ್ತಾನೆ, ಅಯ್ಯೋ ನಾನು ಸತ್ತು ಹೋದರೆ ಸಾಕು ಎಂದು ಆತ್ಮಹತ್ಯೆಗೆ ಒಯ್ಯುತ್ತಾನೆ.
ಕೀರ್ತನೆಗಾರ ಹೇಳುತ್ತಾನೆ 63ನೇ ಅಧ್ಯಾಯ 1ನೇ ವಾಕ್ಯ. ದೇವಾ ನೀ ನನ್ನ ದೇವ, ನಿನಗಾಗಿ ನಾ ಕಾದಿರುವೆ. ನಿರ್ಜಲ ಮರುಭೂಮಿಯಲ್ಲಿ ನಿನಗಾಗಿ ನಾನು ಆತುರಿಯುತ್ತಿರುವೆ. ನಿನಗೋಸ್ಕರ ಎನ್ನ ತನು ಸೊಲಗಿದೆ, ಮನ ಬಾಯಾಗಿದೆ. ತನ್ನ ಗಂಡನ ಪ್ರೀತಿ ಸಿಕ್ಕದ ಹೆಂಡತಿಯ ನಿರಾಶೆ. ನನ್ನ ಗಂಡನ ಬರುತ್ತಾನೆ, ನನ್ನ ಗಂಡನ ಬರುತ್ತಾನೆ ಎಂದು ರಾತ್ರಿ ಹಗಲು ಕಾದು ಕುಳಿತು, ತನ್ನ ಗಂಡನ ಬರುವಿಕೆಗಾಗಿ ಕಾದು ಕುಳಿತು. ನಿರಾಶೆಯಾಗುವ ಹೆಂಡತಿ ಯಾವ ಸುಖವನ್ನು ಅನುಭವಿಸಲಾಗದೆ ಕೇವಲ ಗಂಡನ ಪೆಟ್ಟುಗಳನ್ನು ತಿನ್ನುತ್ತಾ ಗಂಡನಿಂದ ಅವಮಾನಕ್ಕೆ ಒಳಗಾಗುತ್ತಾ ಒಂದು ಹೊತ್ತು ಊಟಕ್ಕೂ ಸಹ ಕಷ್ಟಪಡುತ್ತಾ ತನ್ನ ಜೀವಿತದ ದೋಣಿಯಲ್ಲಿ ಮುನ್ನಡೆಯುವಂತಹ ಪತ್ನಿಯ ನಿರಾಶೆ ಇನ್ನೊಂದೆಡೆ. ನಮ್ಮ ಜೀವಿತದಲ್ಲಿ ಇಂತಹ ಒಂದು ಪತಿ ನಾನಾಗಿದ್ದೇನಾ, ಪತ್ನಿ ನಾನಾಗಿದ್ದೇನಾ? ಸಮರ್ಪಿಸಿಕೊಳ್ಳುವ ಪ್ರಭುವಿಗಾಗಿ ಅಬ್ಬಲಿಸುವ ಸಮಯ. ಜೀವಿತದ ಭಾರವನ್ನೆಲ್ಲ ಪ್ರಭುವಿಗೆ ಸಮರ್ಪಿಸುವ ಸಮಯ. ತನ್ನ ಗಂಡನ ಪ್ರೀತಿಗಾಗಿ ಅಬ್ಬಲಿಸಿ, ತನ್ನ ಹೆಂಡತಿಯ ಪ್ರೀತಿಗಾಗಿ ಅಬ್ಬಲಿಸಿ ನಿರಾಶೆಯಾಗಿರುವ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಲು ನಮ್ಮ ತುಟಿಗಳನ್ನು ತೆರೆಯೋಣ. ಎಷ್ಟೋ ಜನ ಎತ್ತುವರು ತನ್ನ ಮಕ್ಕಳಿನ ನಿರಾಶೆ. ಮಕ್ಕಳು ಮಕ್ಕಳು ಎಂದು ಮುದ್ದಾಡಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಳೆಸಿ ಬರುವಾಗ, ಎದೆ ತುಂಬಿ ಬರುವಾಗ, ಗಡ್ಡ ಮೀಸೆ ಬರುವಾಗ ತಾವು ತಮ್ಮ ಕಾಲಿನಲ್ಲಿ ದುಡಿದು ನಿಲ್ಲುವಾಗ, ಯಾವ ತಂದೆ ತಾಯಿ ನನ್ನ ಮಗನು ದುಡಿದರೆ ನನ್ನನ್ನು ಸಾಕುತ್ತಾನೆ ಎಂಬ ಅಭಿಲಾಷೆಯಿಂದ ಕಾದು ಕುಳಿತುಕೊಂಡಿದ್ದರು, ಆ ತಂದೆ ತಾಯಿಯ ನಿರಾಶೆ.
ಆ ತಂದೆ ತಾಯಿಯ ನಿರಾಶೆ, ಅಯ್ಯೋ ನನ್ನ ಮಗನು ಉಣ್ಣಲು ಕೊಡುತ್ತಾ ಇಲ್ಲ, ಅಯ್ಯೋ ನನ್ನ ಮಗನು ಒದ್ದುಕೊಳ್ಳಲು ಕೊಡುತ್ತಾ ಇಲ್ಲ, ಅಯ್ಯೋ ನನ್ನ ಮಗನು ನನಗೆ ಬೇಕಾದ ಶುಶ್ರೂಷೆಯನ್ನು ಮಾಡುತ್ತಾ ಇಲ್ಲ, ಅಯ್ಯೋ ನನ್ನ ಮಗನು ನನ್ನ ಮರೆತು ಬಿಟ್ಟ ನಡೆದು ಒಂದೊಂದು ಹೊತ್ತಿಗೂ ಮಗ ಏನಾದ್ರೂ ಕೊಡುವಿಯಾ, ಮಗ ನೀನೇನಾದ್ರೂ ನನಗೆ ಉಣ್ಣಬಡಿಸಲು ಕೊಡುವಿಯಾ ಎಂದು ಬೊಬ್ಬೆ ಹಾಕಿ ಕೇಳುವಂತಹ ತಂದೆ ತಾಯಿಂದಿರು. ಮಗನಾದರೂ ಕುಳಿತು ಮೋಜು ಮಾಡಿ ಸ್ನೇಹಿತರೊಡನೆ ದುಂದುಗಾರ ಮಗನಂತೆ ಜೀವಿಸುವ ಸ್ವಭಾವ. ಆ ತಾಯಿಯ ಕಣ್ಣೀರು, ತಂದೆಯ ಕಣ್ಣೀರು, ಆ ರೋದನ, ಹೇಳಲಾರದ ವೇದನೆ, ಎಲ್ಲರನ್ನು ಸಮರ್ಪಿಸೋಣ. ಕಣ್ಣೀರ ಕಣಿವೆಯು ತುಂಬಿದೆ, ಕಣ್ಣೀರ ಕಣಿವೆಯು ತುಂಬಿದೆ, ಹೃದಯದಲ್ಲಿ ಮಿಡಿದಿದೆ, ಹೃದಯದಲ್ಲಿ ಮಿಡಿದಿದೆ, ಕಣ್ಣೀರ ಕಣಿವೆಯು ತುಂಬಿದೆ, ಕಣ್ಣೀರ ಕಣಿವೆಯು ತುಂಬಿದೆ. ಕಣ್ಣೀರ ಕಣಿವೆ, ಹೃದಯವೆಲ್ಲ ತುಂಬಿದೆ, ಹೃದಯವೆಲ್ಲ ತುಂಬಿದೆ. ಯಾರ ಬಳಿ ಹೇಳಿಕೊಳ್ಳಲು ಸಾಧ್ಯವಾಗದ ಎಂತ ತಂದೆ ತಾಯಿದ್ದೀರು. ಜೀವನವೇ ಬರಡು ಮಾಡಿಕೊಂಡಂತ ಎಂತ ತಂದೆ ತಾಯಿದ್ದೀರು. ತನ್ನ ಮಕ್ಕಳಿಗಾಗಿರುವ ಆಸ್ತಿಯನ್ನೆಲ್ಲ ಮಾರಿಕೊಂಡ ತಂದೆ ತಾಯಿದ್ದೀರು. ನಿರಾಶೆ ಎತ್ತ ತಂದೆ ತಾಯಿಂದಿರಲಿ ನಿರಾಶೆ, ಇನ್ನೊಂದೆಡೆ ಮಕ್ಕಳಿಂದ ಮಕ್ಕಳಿಗೆ ನಿರಾಶೆ ಎತ್ತವರಿಂದ ತಂದೆ ಯಾವುದೋ ದೇಶದಲ್ಲಿ, ಯಾವುದೋ ಊರಿನಲ್ಲಿ, ತಾಯಿ ಯಾವುದೋ ದೇಶದಲ್ಲಿ, ತಾಯಿ ಯಾವುದೋ ಊರಿನಲ್ಲಿ ಹುಟ್ಟಿದ ದಿನದಿಂದ ಬಿಟ್ಟು ಬಂದಂತಹ ಮಗುವಾಗಿ ಬಿಟ್ಟು ಬಂದಂತಹ ಮಕ್ಕಳು, 6 ತಿಂಗಳು 1 ವರ್ಷದಲ್ಲಿ ತನ್ನ ಮಕ್ಕಳನ್ನು ಬಿಟ್ಟು ಬಂದು ಹಣಕ್ಕಾಗಿಯೇ, ಹಣ ಸಂಪಾದನೆಗಾಗಿಯೇ ದುಡಿಯುತ್ತಿರುವಂತಹ, ಪರದೇಶದಲ್ಲಿ ದುಡಿಯುತ್ತಿರುವಂತಹ ತಂದೆ ತಾಯಿಯಂದಿರು, ಆದರೆ ತನ್ನ ತಂದೆ ತಾಯಿಯನ್ನು ತೊರೆದಿರುವಂತಹ ಮಕ್ಕಳು ತನ್ನ ತಂದೆ ತಾಯಿಯ ಪ್ರೀತಿಗಾಗಿ ಆತುರಿಯುವಾಗ ನಿರಾಶೆ. ತಿನ್ನಲು ಸಿಗಬಹುದು, ಎಲ್ಲವೂ ಸಿಗಬಹುದಾದ್ರೆ ತಂದೆ ತಾಯಿಯ ಪ್ರೀತಿ ಇಲ್ಲದೆ ರಸ್ತೆಯಲ್ಲಿ ಬೇರೆ ಒಂದು ತಾಯಿಯು ಮಗುವು ನಡೆದು ಹೋಗುವಾಗ, ಮಗನನ್ನ ತಂದೆಯ ತೋಳಿನಲ್ಲಿ ಕುಳ್ಳಿರಿಸಿ ಹೋಗುವಾಗ, ಇವು ನಿನ್ನ ಮಗು, ನಿನ್ನ ಮಗುವಿನ ನಿರಾಶೆ. ಅಯ್ಯೋ ನನ್ನ ತಂದೆ ಇದ್ದಿದ್ದರೆ ನಾನು ನನ್ನ ತಂದೆಯ ತೋಳಿನಲ್ಲಿ ಇರುತ್ತಾ ಇದ್ದೆ, ಅಯ್ಯೋ ನನ್ನ ತಾಯಿ ಇದ್ದಿದ್ರೆ ಅವರ ಕೈಗಳು ಹಿಡಿದು ಹೋಗುತ್ತಾ ಇದ್ದೆ, ಅಯ್ಯೋ ನನ್ನನ್ನು ಒಡೆಯುತ್ತಾ ಇದ್ದಾರೆ ನನ್ನನ್ನು ರಕ್ಷಿಸಲು ಯಾರು ಇಲ್ಲ, ಅಯ್ಯೋ ನನ್ನನ್ನು ನಿಂದಿಸುತ್ತಾ ಇದ್ದಾರೆ ನನ್ನನ್ನು ರಕ್ಷಿಸಲು ಯಾರು ಇಲ್ಲ ಎಂದು ತಂದೆ ತಾಯಿಯ ಪ್ರೀತಿ ಇಲ್ಲದೆ ತಡವರಿಸುವಂತಹ ಮಕ್ಕಳು, 10-6 ವರ್ಷಗಳಿಂದ ತನ್ನ ತಂದೆ ತಾಯಿ ತನ್ನ ಮಕ್ಕಳನ್ನು ಎಂದೋ ಒಂದು ಸಿನಿಮಾ ನೋಡಿದಂತೆ 3 ವರ್ಷಕ್ಕೆ 5 ವರ್ಷಕ್ಕೆ ನೋಡಿ ಹೋಗುವಂತಹ ಸಂದರ್ಭಗಳು. ಆ ನಿರಾಶೆ ತುಂಬಿರುವ ಮಕ್ಕಳನ್ನು ಸಮರ್ಪಿಸೋಣ. ಎತ್ತ ತಂದೆ ತಾಯಂದಿರ, ಎತ್ತ ತಂದೆ ತಾಯಂದಿರ, ಪ್ರೀತಿ
ಮಕ್ಕಳ ನೋಡಯ್ಯ ಕೋಳಾಟ ಜೀವನ ಗೋಳಾಟ ಜೀವನ ಬರಿದಾದ ಜೀವನ ಕಣ್ಣೀರ ಜೀವನ ನಿರಾಶೆಯಾಗಿದೆ ಕಣ್ಣೀರ ಜೀವನ ನಿರಾಶೆಯಾಗಿದೆ ಕರುಣೆ ತೋರಿರಿ ಯೇಸುವೆ ದಯೆಯ ತೋರಿರಿ ಕರುಣೆ ತೋರಿರಿ ಯೇಸುವೆ ದಯೆಯ ತೋರಿರಿ ಅಪ್ಪ ಎಂದು ಕರೆಯಲು ಎತ್ತ ತಂದೆ ತಾಯಿ ಇಲ್ಲವೇ ಅಪ್ಪ ಎಂದು ಕರೆಯಲು ಎತ್ತ ತಂದೆ ತಾಯಿ ಇಲ್ಲವೇ ಅಮ್ಮ ಎಂದು ಕರೆಯಲು ಎತ್ತ ತಂದೆ ತಾಯಿ ಇಲ್ಲವೇ ಅಮ್ಮ ಎಂದು ಕರೆಯಲು ಎತ್ತ ತಂದೆ ತಾಯಿ ಇಲ್ಲವೇ ಕರುಣಿಸಿ ಯೇಸುವೆ ಕರುಣಿಸಿ ಯೇಸುವೆ ಸೂಚನ ತನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಪ್ರೀತಿ ಸಿಕ್ಕದೆ ನಿರಾಶೆ ಅಯ್ಯೋ ನನಗೆ ನನ್ನ ಅಕ್ಕ ನನ್ನನ್ನು ಪ್ರೀತಿಸುತ್ತಿಲ್ಲ ನನ್ನ ಅಣ್ಣ ತಮ್ಮ ತಂಗಿ ನನ್ನನ್ನು ಪ್ರೀತಿಸುತ್ತಿಲ್ಲ ಪರರಾದರೂ ಕೈಗಳು ನಡೆದು ಹೋಗುತ್ತಾ ಇದ್ದಾರೆ ಪರರಾದರೂ ಸಷ್ಟು ಸಂತೋಷವಾಗಿದ್ದಾರೆ ತನ್ನ ಅಣ್ಣನನ್ನು ಬಿಡುತ್ತಾ ಇಲ್ಲ ತನ್ನ ತಮ್ಮನನ್ನು ಬಿಟ್ಟುಕೊಡುತ್ತಾ ಇಲ್ಲ ತಂಗಿ ಅಕ್ಕನನ್ನು ಬಿಟ್ಟುಕೊಡುತ್ತಾ ಇಲ್ಲ ಅಕ್ಕ ತಮ್ಮನನ್ನು ಬಿಟ್ಟುಕೊಡುತ್ತಾ ಇಲ್ಲ ಅಯ್ಯೋ ನನ್ನನ್ನು ಪ್ರೀತಿಸುವಲ್ಲ ನನ್ನ ಅಕ್ಕ ನನ್ನನ್ನು ಕಂಡರೆ ಆಗುವುದಿಲ್ಲ ನನ್ನ ಅಕ್ಕನಿಗೆ ಅಣ್ಣನಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ ನನ್ನ ತಂಗಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ ಎಂಬಂತ ಭಿನ್ನಭಿಪ್ರಾಯಗಳು ಇಂತಹ ಮನೋವೇದನೆಯನ್ನು ಸಮರ್ಪಿಸೋಣ ಸ್ವಂತ ಒಡ ಹುಟ್ಟಿದವರಿಂದ ಪ್ರೀತಿ ಸಿಕ್ಕದೆ ನಿರಾಶೆಯಾಗಿ ದೂರದಲ್ಲಿ ಇದ್ದುಕೊಂಡು ತನ್ನ ಒಡ ಹುಟ್ಟಿದವನ್ನು ಸಹ ಹಲವಾರು ವರ್ಷಗಳಿಂದ ನೋಡದೆ ಪ್ರೀತಿಗಾಗಿ ಹಂಬಲಿಸಿ ನಿರಾಶೆಯನ್ನು ಸಮರ್ಪಿಸೋಣ ಅತ್ತೆಗೆ ಅತ್ತೆಯ ಪ್ರೀತಿಗಾಗಿ ಕಾಯುವ ಸೊಸೆ ಸೊಸೆಯ ಪ್ರೀತಿಗಾಗಿ ಕಾಯುವ ಅತ್ತೆ ಇಬ್ಬರಿಗೂ ಒಂದು ಒಳ್ಳೆಯ ಅತ್ತೆ ಇಲ್ಲ ಇಬ್ಬರಿಗೂ ಒಂದು ಒಳ್ಳೆಯ ಸೊಸೆ ಇಲ್ಲ ಆದ ಕಾರಣ ಅಯ್ಯೋ ನನಗೆ ಒಂದು ಒಳ್ಳೆಯ ಸೊಸೆ ಸಿಕ್ಕಲಿಲ್ಲವಲ್ಲ ನನ್ನನ್ನು ಪ್ರೀತಿಸುವ ಸೊಸೆ ಸಿಕ್ಕಲಿಲ್ಲವಲ್ಲ ನನಗೆ ಉಣ್ಣೆ ಬಡಿಸುವ ಸೊಸೆ ಸಿಕ್ಕಲಿಲ್ಲವಲ್ಲ ನನಗೆ ಆರೈಕೆ ಮಾಡುವ ಸೊಸೆ ಸಿಕ್ಕಲಿಲ್ಲವಲ್ಲ ಅಯ್ಯೋ ನನ್ನನ್ನು ಸಂತೈಸುವ ಸೊಸೆ ನನಗೆ ಸಿಕ್ಕಲಿಲ್ಲವಲ್ಲ ಎಂಬುದು ತನ್ನ ಸೊಸೆಗಾಗಿ ಅಂಬಲಿಸುವಂತ ಅತ್ತೆಯ ಗಾಯ ನನಗೆ ಮಗಳಾಗಿ ಒಂದು ಸೊಸೆ ಸಿಕ್ಕಲಿಲ್ಲವಲ್ಲ ಎಂಬ ಒಂದು ಅತ್ತೆಯ ಮನೋವೇದನೆ
ಒಂದೊತ್ತು ಊಟಕ್ಕೂ ಸಹ ತನ್ನ ಸೊಸೆ ಊಟ ಕೊಡುತ್ತಾಳ ಊಟ ಕೊಡುತ್ತಾಳೆ ಎಂದು ನಾಯಿಯಂತೆ ಕಾಲು ಕುಳಿತುಕೊಳ್ಳುವ ಅತ್ತೆ ಮಾವಂದಿರು ನಾಯಿಯಂತೆ ಕಾದು ಕುಳಿತುಕೊಳ್ಳುವ ಅತ್ತೆ ಮಾವಂದಿರು ಅಯ್ಯೋ ನನಗೆ ಮಲಗಲು ಒಂದು ಹಾಸಿಗೆಯನ್ನು ಕೊಡುತ್ತಾಳ ನನಗೆ ಕುಡಿಯಲು ಒಂದು ಲೋಟ ಟೀಯನ್ನು ಕೊಡುತ್ತಾಳ ನೀರನ್ನು ಕೊಡುತ್ತಾಳೆ ಎಂದು ಹಗಲು ರಾತ್ರಿ ತನ್ನ ಸೊಸೆಯ ಮುಂದೆ ಒಂದು ನಾಯಿಯಂತೆ ಬಿದ್ದುಕೊಳ್ಳುವ ಅತ್ತೆ ಮಾವಂದಿರ ರೋದನ ನಿರಾಶೆ ಅಯ್ಯೋ ನನ್ನ ಮಗನಿಗೆ ಒಂದು ಒಳ್ಳೆಯ ಸೊಸೆ ಸಿಕ್ಕಲಿಲ್ಲವಲ್ಲ ಒಳ್ಳೆಯ ಹೆಂಡತಿ ಸಿಕ್ಕಲಿಲ್ಲವಲ್ಲ ನನಗೆ ಒಂದು ಒಳ್ಳೆಯ ಸೊಸೆ ಸಿಕ್ಕಲಿಲ್ಲವಲ್ಲ ಎಂದು ಅತ್ತೆ ಮಾವಂದಿರ ಗೋಳಾಟ ಸಮರ್ಪಿಸು ನಾನು ತವರಿಗೆ ಹೋದರೆ ನನ್ನನ್ನು ನೋಡು ಪ್ರೀತಿಸಲು ನನಗೆ ಒಂದು ಒಳ್ಳೆಯ ತಾಯಿಯಂತೆ ಅತ್ತೆ ಸಿಗುತ್ತಾರೆ ಎಂಬ ಆಸೆಯಿಂದ ಓಡೋಡಿ ಬರುವಂತಹ ಸೊಸೆ ವಾಚಾಡಿ ಅತ್ತೆ ಒಂದೆಡೆ ಊಟ ಬಡಿಸದ ಅತ್ತೆ ಒಂದೆಡೆ ಅಧಿಕಾರ ಮಾಡುವ ಅತ್ತೆ ಒಂದೆಡೆ ನೀನು ಮುಟ್ಟಬೇಡ ನೀನು ನಿಲ್ಲಬೇಡ ನೀನು ಕೂರಬೇಡ ಎಂದು ಹಗಲು ರಾತ್ರಿ ತನ್ನ ಸೊಸೆಯನ್ನ ದುಡಿಸಿ ದುಡಿಸಿ ಕೆಲಸ ಮಾಡಿಸುವ ಕಠಿಣ ಅತ್ತೆಯ ಸ್ವಭಾವದಲ್ಲಿ ನೊಂದು ಹೋಗುವ ಸೊಸೆ ಎಲ್ಲಿ ಹೋದರು ಏನು ಮಾಡಿದರು ನೀನು ಯಾಕೆ ಹೋಗ್ತಾ ಇದೀಯಾ ಏನು ಮಾಡ್ತಾ ಇದೆಯಾ ಎಂಬುದಾಗಿ ತನ್ನ ಸೊಸೆಯನ್ನ ಒಡೆಯುವಂತ ಸೊಸೆಯನ್ನ ದೂರುವಂತ ಸೊಸೆಯನ್ನ ಶಪಿಸುವಂತ ಸೊಸೆಯನ್ನ ಧಿಕ್ಕರಿಸುವಂತ ಸೊಸೆಗೆ ಊಟ ಕೊಡದಂತ ಎಷ್ಟೋ ಜನ ಅತ್ತೆ ಎಂದಿರು ನಿರಾಶೆ ನಿರಾಶೆ ಅತ್ತೆಗೆ ಸೊಸೆಯಿಂದ ನಿರಾಶೆ ಸೊಸೆಗೆ ಅತ್ತೆಯಿಂದ ನಿರಾಶೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಪರಸ್ಪರ ನಿರಾಶೆ ಗಂಡನಿಗೆ ಹೆಂಡತಿಯಿಂದ ನಿರಾಶೆ ಹೆಂಡತಿಗೆ ಗಂಡನಿಂದ ನಿರಾಶೆ ಎಲ್ಲವೂ ನಿರಾಶೆಯ ಜೀವನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡ ನಿರಾಶೆಯ ಜೀವನ ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳು ತಲೆದೂರಿದೆ ಎಷ್ಟೋ ಇದೆ ಸಮರ್ಪಿಸಿಕೊಳ್ಳಿ ನಿಮ್ಮ ನೆರೆಯವರಿಂದ ನಿಮ್ಮ ಒಡಹುಟ್ಟಿದವರಿಂದ ಅಥವಾ ನಿಮ್ಮ ಜೀವಿತದಲ್ಲಿ ಇಂತಹ ಒಂದು ಸಮಸ್ಯೆಗಳಿದೆಯಾ ಸಮರ್ಪಿಸಿಕೊಳ್ಳಿ ಪ್ರಾರ್ಥಿಸಿ ಮೌನವಾಗಿ ಒಂದೆರಡು ನಿಮಿಷ ಪ್ರಾರ್ಥಿಸುತ್ತೇನೆ ಎಷ್ಟೋ ಜನ ನಾನು ನೋಡ್ತೇನೆ ಕುಟುಂಬದಲ್ಲಿ ಗಂಡಂದಿರು ಮನೆಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಬಟ್ಟೆ ಒಗೆಯುವುದು ಗಂಡ ಅಡಿಗೆ ಮಾಡುವುದು ಗಂಡ ಮಕ್ಕಳನ್ನು ಶುಶ್ರೂಷೆ ಮಾಡುವುದು ಗಂಡ ತನ್ನ ಹೆಂಡತಿಯಿಂದ ಯಾವ ಸುಖವಿಲ್ಲದೆ ತನ್ನ ಹೆಂಡತಿಯರಿಗೆ ಭಯಪಟ್ಟು ಜೀವಿಸುವಂತಹ ಗಂಡಂದಿರು ಅಲ್ಲವೇ ತನ್ನ ಹೆಂಡತಿಯಿಂದ ಯಾವ ಸುಖ ಸಿಕ್ಕುವುದಿಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಗುಲಾಮರಾಗಿ ಹೋಗುವಂತಹ ಗಂಡಂದಿರು ನಿರಾಶೆಯ ಬದುಕಿನಲ್ಲಿ ಯಾರ ಬಳಿಯೂ ಹೇಳಿಕೊಳ್ಳಲಾರದೆ ಯಾರಿಗೂ ತಮ್ಮ ಹೃದಯವನ್ನು ತೋರಿಸದೆ ನೋವನ್ನು ತೋರಿಸದೆ ಎಲ್ಲವನ್ನು ಸಹಿಸಿ ಹೋಗುವಂತಹ ಗಂಡಂದಿರು ಎಷ್ಟು ಅವಮಾನಗಳು ಬಂದರು ಎಷ್ಟು ನಿಂದೆಗಳು ಬಂದರು ಎಷ್ಟು ಹೋರಾಟಗಳು ಬಂದರೂ ಸಹ
ಎಲ್ಲವನ್ನ ಮೌನವಾಗಿ ಸಹಿಸಿಕೊಳ್ಳುವಂತಹ ಗಂಡ ಒಂದೆಡೆ, ಸಹಿಸಿಕೊಳ್ಳುವ ಒಂದು ಹೆಂಡತಿ ಇನ್ನೊಂದೆಡೆ, ಸ್ವಾಮಿ ಇವರೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ, ಎಲ್ಲರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ, ನಿಮ್ಮ ಪವಿತ್ರಾತ್ಮನ್ನು ಕಳುಹಿಸಿ ಜ್ಞಾನವನ್ನು ಅರಿವನ್ನು ಕೊಡಿರಿ ಸ್ವಾಮಿ, ಪತಿ ಪತ್ನಿಯನ್ನು ಅರಿಯುವಂತೆ, ಪತ್ನಿ ಪತಿಯನ್ನು ಅರಿಯುವಂತೆ, ಎತ್ತವರ ಮಕ್ಕಳನ್ನು ಅರಿಯುವಂತೆ, ಮಕ್ಕಳು ಎತ್ತವರನ್ನು ಅರಿಯುವಂತೆ, ಒಡಹುಟ್ಟಿದವರು ಪರಸ್ಪರವನ್ನು ಅರಿಯುವಂತೆ, ಅತ್ತೆ ಸೊಸೆಯನ್ನ, ಸೊಸೆ ಅತ್ತೆಯನ್ನ, ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ನಾದಿನಿ ಮೈದುನರು ಎಲ್ಲರೂ ಒಬ್ಬರನ್ನೊಬ್ಬರು ಅರಿತು ಪವಿತ್ರ ಕುಟುಂಬವಾಗಿ ಜೀವಿಸುವ ಅನುಗ್ರಹವನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಮಕ್ಕಳ ನಿಮಿತ್ತವಾಗಿ ಕಣ್ಣೀರು ಸುರಿಸುತ್ತ, ಅಯ್ಯೋ ನನ್ನ ಮಕ್ಕಳು ಓದುವುದಿಲ್ಲ, ಅಯ್ಯೋ ನನ್ನ ಮಕ್ಕಳು ಕೇಳುವುದಿಲ್ಲ, ಅಯ್ಯೋ ನನ್ನ ಮಕ್ಕಳು ಗೌರವಿಸುವುದಿಲ್ಲ, ಅಯ್ಯೋ ನನ್ನ ಮಕ್ಕಳು ಬೆಳೆದ ದಿನದಿಂದ ನನಗೆ ಸಮಾಧಾನವಿಲ್ಲ, ಅಯ್ಯೋ ನನ್ನ ಮಕ್ಕಳು ಒಡೆಯುತ್ತಾರೆ, ನನ್ನ ಮಕ್ಕಳು ಶಪಿಸುತ್ತಾರೆ, ನನ್ನ ಮಕ್ಕಳು ನನಗೆ ಸಹಾಯ ಮಾಡುವುದಿಲ್ಲ, ನನ್ನನ್ನು ಶುಶ್ರೂಷೆ ಮಾಡುವುದಿಲ್ಲ ಎಂದು ಹೇಳುವ ಎಷ್ಟೋ ದಿನ ತಂದೆ ತಾಯಿಂದಿರು. ತಂದೆ ತಾಯಿಯ ಮಾತಿಗೆ ವಿಧೇಯರಾಗದ ಮಕ್ಕಳು, ಎತ್ತ ತಂದೆ ತಾಯಿಯ ನಿರಾಶೆ, ಹಾಗೆಯೇ ತನ್ನ ತಾಯಿ ತನ್ನ ಮಕ್ಕಳನ್ನು ಪ್ರೀತಿಸುವುದಿಲ್ಲ ಎಂಬ ನಿರಾಶೆ, ತನ್ನ ತಂದೆ ತನ್ನ ಮಕ್ಕಳನ್ನು ಪ್ರೀತಿಸುವುದಿಲ್ಲ ಎಂಬ ನಿರಾಶೆ, ಎಲ್ಲ ಕಾರ್ಯಗಳನ್ನು ಸಮರ್ಪಿಸುತ್ತಾ ಪ್ರಭು ಯೇಸುವಿನ ಕರೆಗಳಿಗೆ ಸಮರ್ಪಿಸೋಣ, ಪ್ರಭು ಯೇಸುವಿನ ಕರೆಗಳಿಗೆ ಸಮರ್ಪಿಸೋಣ, ಸಮರ್ಪಿಸಿ ಪ್ರಾರ್ಥಿಸೋಣ, ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರ ಮಧ್ಯೆ ನಾವಿದ್ದೇವೆ, ಪ್ರಾರ್ಥಿಸೋಣ. ಈ ವಾಗ್ದಾನ ಪ್ರಾರ್ಥನೆಯಲ್ಲಿ ನಾವು ವಿಶ್ವಾಸದಲ್ಲಿ ಒಂದಾಗೋಣ. ದೇವರ ಪರಿಶುದ್ಧವಾದ ಕರ ನಿಮ್ಮ ಮೇಲೆ ಇಳಿದು ಬರುವಂತೆ, ಆ ಕೃಪೆ ದೇವರ ಕೃಪೆ ನಿಮ್ಮ ಮೇಲೆ ಇಳಿದು ಬರುವಂತೆ ವಿಶ್ವಾಸದಲ್ಲಿ ಪ್ರಾರ್ಥಿಸಿ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದೆ, ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಾನೀನ ದೇವರು ನಿನ್ನನ್ನು ಕಾಯುವ, ನಿನ್ನನ್ನು ನನ್ನ ಕರೆಗಳನ್ನು ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿದೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು, ನನ್ನ ಕೃಪೆ ನೆನಗಿಸು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ, ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ, ಈ ದಿನ ಮೊದಲುಕೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಯೇಸುವೆ ಸ್ವರ್ಗೀಯ ಶಕ್ತಿಯಾಗಿಯೋ ನಿಮ್ಮ ಮುಂದೆ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಡುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ, ಆಮೇನ್. ಪ್ರಭು ಯೇಸು ಕರೆಸಿಕೊಟ್ಟ ಪ್ರಾರ್ಥನೆ ನಡುವೆ ಸ್ವರ್ಗದಲ್ಲಿ ಬರುವಂತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಓಂ ದೇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವದಲ್ಲಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದಲ್ಲಿರು. ಸಂತಾಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಓಂ ದೇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ.
ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾಗಿ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾಗಿ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸಿ ಎಲ್ಲ ವಿಧಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಪುತ್ರರೊಡಗೂಡಿ ಅರಸೆ ಮನುತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ರೊಸಾರಿಯು ಮಾಡೋಬರ ಪ್ರಾರ್ಥನಾ ಸಹಾಯಕ 0990024231818.